ಅಖಿಲ ಕರ್ನಾಟಕ ರಾಜ್ಯ ಅನ್ನದಾತ ರೈತ ಸಂಘಕ್ಕೆ ಅಖಿಲ ಕರ್ನಾಟಕ ರಾಜ್ಯ ಅನ್ನದಾತ ರೈತ ಸಂಘಕ್ಕೆ ರೈತ ಧರ್ಮಕ್ಕೆ ರೈತ ಕುಲಕ್ಕೆ ರೈತ ದೇಶದ ಬೆನ್ನೆಲುಬು ರಾಜಕಾರಣಿಗಳಿರುವ ಒಂದು ನುಡಿಮುತ್ತುಗಳು ರೈತ ದೇಶದ ಬೆನ್ನೆಲುಬು ಅಂತ ಹಸಿರು ಶಾಲುಗಳನ್ನು ಹೊತ್ತು ನಿಮ್ಮ ಊರಿಗೆ ಬರ್ತಾರೆ ಆದರೆ ನಿಮ್ಮ ಬೆನ್ನೆಲುಬುಗಳನ್ನು ಮುರಿಯೋ ಕೆಲಸ ಅವರೇ ಮಾಡ್ತಾರೆ ಇದು ನಿಮಗೆ ನೆನಪಿರಲಿ ರೈತ ಮತ್ತು ರೈತ ಸಂಘ ಅಂದ್ರೆ ಏನು ಅಂದ್ರೆ ರೈತನಿಗಾಗುವಂತ ಕಷ್ಟಗಳನ್ನು ನಾವು ನಿವಾರಿಸೋದೇ ರೈತ ಸಂಘದ ಕೆಲಸ ಅವರು ನಮಗೆ ಸಂಘಕ್ಕೆ ಸೇರಿಲ್ಲ ಇನ್ನೊಬ್ಬ ಸೇರಿಲ್ಲ ನನಗೆ ಅನ್ನೋದಕ್ಕಿಂತ ಮುಖ್ಯವಾದ ಪ್ರಮುಖ ಪಾತ್ರ ಇಲ್ಲಿಲ್ಲ ಪ್ರತಿಯೊಬ್ಬರು ಕೂಡ ರೈತರೇ ರೈತ ಸಂಘಕ್ಕೆ ಸೇರಿದವರು ರೈತರು ಅಂತ ಆಗಬೇಕಂತ ಏನೂ ಇಲ್ಲ ರೈತ ಹೊಲದಾಗಿರ ಕಷ್ಟ ದುಡಿಯಾಗ ರೈತಗೆ ರೈತ ಸಂಘಕ್ಕೆ ಏನು ಸೇರಿದಿರಿ ರೈತರಾಗಿದ್ದೀರಿ ನೀವು ಅವರಿಗೆ ಒಳ್ಳೆಯದಾಗಂತದನ್ನ ಅವರಿಗೆ ಅವರಿಗೆ ನ್ಯಾಯ ದೊರಕಿಸಿ ಕೊಡುವಂತ ಕೆಲಸವನ್ನ ಏನು ಮಾಡ್ತೀವಿ ಅದೇ ನಮ್ಮ ರೈತ ಸಂಘದ ಕೆಲಸ ಅಂತ ಅನ್ನೋದನ್ನ ನೀವು ಸ್ವಲ್ಪ ಎಲ್ಲ ನಮ್ಮ ರೈತ ಸಂಘದ ಸದಸ್ಯರು ಇವತ್ತಿನ ಸೇರ್ಪಡೆ ಆಗಿದ್ದೀರಿ ಅವು ನೀವು ಗಮನದಲ್ಲಿ ಇಟ್ಕೊಳ್ಳ್ರಿ ಯಾಕಂದ್ರೆ ಈ ದಿನ ಒಬ್ಬ ರೈತನಿಗೆ ಕಷ್ಟ ಬಂದ ಸಂದರ್ಭದಲ್ಲಿ ಯಾರು ಬೀದಿಗಿಳಿದು ಹೋರಾಟ ಮಾಡ್ತಾ ಇಲ್ಲ ಯಾರು ಅವನಿಗೆ ಒಂದು ರಸಗೊಬ್ಬರದ ಬೆಲೆ 280 ಇದ್ದಿದ್ದನ್ನ 330 ರೂಪಾಯಿ ಕೊಟ್ಟರು ನೀವು ಪ್ರಶ್ನೆ ಮಾಡಂತ ಹಕ್ಕಿಗೆ ಯಾರು ಹೋಗ್ತಾ ಇಲ್ಲ ಹೌದಾ ರಾಸಾಯನಿಕ ಗೊಬ್ಬರಗಳು ಇವತ್ತು ರಸಗೊಬ್ಬರಗಳು ಏನಿರ್ತವೆ ಕಳಪೆ ರಸಗೊಬ್ಬರಗಳು ಮಾರ್ತಾ ಇದ್ರು ಕೂಡ ನಾವು ಪ್ರಶ್ನೆ ಮಾಡುವಂತ ಹಕ್ಕು ಯಾರಿಗೂ ಇಲ್ಲ ಅದು ಯಾಕೆ ಇವತ್ತು ನಮಗೆ ನಾವು ಒಂದು ನಿರ್ಧಾರ ಮಾಡಿ ನಾವು ಎದೆಗೊಟ್ಟು ನಿಂದಿರಬೇಕು ಅನ್ನೋ ಕಾರಣ ಐತಂದ್ರೆ ಇದೇ ನಮ್ಮ ಅಖಿಲ ಕರ್ನಾಟಕ ರಾಜ್ಯ ಅನ್ನದಾತ ರೈತರ ಸಂಘದ ಪರವಾಗಿ ನೀವು ಕನಕಾಪುರ ಗ್ರಾಮದಲ್ಲಿ ಏನು ಸೇರಿದಿರಿ ಪ್ರತಿಯೊಬ್ಬರಿಗೂ ಪ್ರಶ್ನೆ ಮಾಡೋ ಹಕ್ಕು ಅಂತ ಬರಲೇಬೇಕು ಮತ್ತು ಇನ್ನೊಂದು ನಿಮಗೆ ಅತಿ ಇವತ್ತು ನಮ್ಮ ಊರಿನ ಪ್ರಮುಖರು ಇದ್ದಾರೆ ನಮಗೆ ಯಾವುದೇ ರಾಜಕೀಯ ಪಕ್ಷಗಳು ಬಿಜೆಪಿ ಕಾಂಗ್ರೆಸ್ ಜೆಡಿಎಸ್ ಯಾವುದು ನಮಗೆ ಸಂಬಂಧಪಟ್ಟ ಪಕ್ಷಗಳಲ್ಲ ನಮ್ಮ ಹೋರಾಟ ರೈತ ಹೋರಾಟ ಯಾವುದೇ ಅಧಿಕಾರಿ ಆಗಿರಲಿ ಯಾವುದೇ ಎಂಎಲ್ಎ ಆಗಿರಲಿ ಯಾವುದೇ ಮುಖ್ಯಮಂತ್ರಿ ಆಗಿರಲಿ ನಮಗೆ ಪಕ್ಷಾತೀತವಾಗಿ ರೈತರಿಗೆ ಯಾವುದೇ ಕಷ್ಟಗಳನ್ನು ನಿವಾರಿಸುವ ವ್ಯಕ್ತಿ ಬರ್ತಾನೋ ಅವನ್ನ ಮಾತ್ರ ನಾವು ಜಯ ಅನ್ನೋರೆ ಕಷ್ಟ ಯಾರಿಗೆ ಕೊಡ್ತಾನೋ ಅವನಿಗೆ ಗೆರೆ ಹಾಕದೆ ನಾವು ಆ ಪಕ್ಷ ಈ ಪಕ್ಷ ಅಂತ ಇವತ್ತು ಜೀವನದಾಗೂ ನಾವು ನಿಲ್ಲಬಾರದು ನಿಲ್ಲತೀರ್ಕೂಡುದು ಯಾಕಂದ್ರೆ ರೈತ ಕಷ್ಟಗಳಿಗೆ ಸ್ಪಂದಿಸೋದೇ ನಮ್ಮ ಗುರಿ ಏ ನನ್ನ ಆತಂದಾಗೈತಿ ನಾನು ಯಾಕೆ ಬರಲಿ ನಂದು ಯಾಕೆ ಆಗೈತಿ ಇತ್ತಂದ ಯಾಕೆ ಬರಬಾರ್ದು ಬರಲಿ ಅನ್ನೋ ಭಾವನೆ ಬರಬೇಡ ಯಾವ ರೈತನಿಗೆ ಅನ್ಯಾಯ ಆಗುತ್ತೋ ಯಾವ ರೈತನಿಗೆ ಅವಶ್ಯಕತೆ ಇರುತ್ತೋ ಅವರಿಗೆ ಏನು ಅವಶ್ಯಕತೆ ಇರುತ್ತೋ ಸೌಲಭ್ಯಗಳನ್ನ ನಮ್ಮ ರೈತ ಸಂಘದಲ್ಲಿ ಎಲ್ಲರೂ ಕಲಿತು ಪ್ರಾಮಾಣಿಕವಾಗಿ ಅವರಿಗೆ ಒದಗಿಸಬೇಕು ನೀವೆಲ್ಲರೂ ಆದ ರೀತಿ ನೀವು ಪ್ರಮಾಣ ಮಾಡಬೇಕು ಕನಕಾಪುರ ರೈತರು ಅಂತಂದೇಳ ಈ ಮೂಲಕ ಕೇಳ್ತೀವಿ